गुड मॉर्निंग एवरीवन, दिस इज आर एस रमेश बाबू, JTO, सनीवेटे, चिकबलापुर. इन दिस सेशन वी विल गो फॉर ए डोमेस्टिक अप्लायंस नोन एज इलेक्ट्रिक आयरन. एन ऑर्डिनरी इलेक्ट्रिक आयरन इज called as non-automatic electric iron. It based on the principle of heating effect of electric current. There are so many appliances are there which works on the principle of heating effect of electric current. Like that, it is also one simple electrical appliance or device which works by utilizing the effect of heating effect of electric current. The contents of this lesson are introduction, parts of an electric iron, types of electric iron, working principle of electric iron, how to repair an electric iron, a video and an assignment. So dear students, indina ondu lesson alli naavu ondu electric iron na bagge halavaru vicharagalanna tilkonna, adara ondu bidi bhagagalu, adara ondu vidhagalu, adu kelasa maduvanta ondu reethi, ondu electric iron na repair maadbeku antu helidaga naavu yav steps anna tagobeku, ಹಾಗೂ ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋ ಹಾಗೂ ಅಸೈನ್ಮೆಂಟ್ ಈ ಒಂದು ಲೆಸನಲ್ಲಿ ಇದು ಹೊಂದಿರುತ್ತೆ. ಫಸ್ಟ್ ಇಂಟ್ರೊಡಕ್ಷನ್. ಎನ್ ಎಲೆಕ್ಟ್ರಿಕ್ ಐರನ್ ಈಸ್ ಎ ಹೀಟಿಂಗ್ ಡಿವೈಸ್ ವಿಚ್ ಇನ್ ವಿಚ್ ದ ಹೀಟ್ ಈಸ್ ಕಾನ್ಸಂಟ್ರೇಟೆಡ್ ಆನ್ ಎ ಸ್ಮೂತ್ ಫ್ಲಾಟ್ ಬಾಟಮ್ ಸರ್ಫೇಸ್ ವಿಚ್ ಈಸ್ ಅಪ್ಲೈಡ್ ಟು ಕ್ಲಾತ್ ಟು ಬಿ ಐರನ್. This was invented by Henry W. Seeley in the year 1982 in New York, and he called that iron as flat iron. Nodi ee ondu iron enide ee ondu electric iron vidyutana ondu heat principle mele kelsa madutte. Illi bisi yen utpatti agutte ondu heating element alli athava ondu iron box alli ಆ ಎಲ್ಲ ಹೀಟು ಕೆಳಭಾಗದಲ್ಲಿರುವಂಥ ಒಂದು ಸೋಲ್ ಪ್ಲೇಟ್ ಅಂತ ಏನಿದೆ ಬಾಟಮ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ನಾವೇನು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸ್ತೀವಿ ವಿದ್ಯುತ್ ಐರನ್ ಬಾಕ್ಸನ್ನು, ಒಂದು ಬಟ್ಟೆಗಳ ಒಂದು ರಿಂಕಲ್ಸನ್ನು ತೆಗೆಯೋದಕ್ಕೆ ಅಥವಾ ಐರನ್ ಮಾಡೋದಕ್ಕೆ ಬಳಸ್ತೀವಿ. ಸೊ ಆ ಒಂದು ಸಿಂಪಲ್ ಸಾಧನ ಆಗಿರುತ್ತೆ. ಇದನ್ನು ಕಂಡುಹಿಡಿದಂಥ ವಿಜ್ಞಾನಿ ಹೆನ್ರಿ ಡಬ್ಲ್ಯೂ ಸೀಲೆ ಅನ್ನೋಂಥ ವಿಜ್ಞಾನಿ 1882 ಇದನ್ನು ಅವನು ಕಂಡುಹಿಡಿತಾನೆ, ಮತ್ತು ಅದನ್ನು ಫ್ಲಾಟ್ ಐರನ್ ಅಂತ ಅವನು ಕರೀತಾನೆ. ಆ್ಯಂಡ್ ಪಾರ್ಟ್ಸ್, ದ ಮೇನ್ ಪಾರ್ಟ್ಸ್ ಆಫ್ ಎನ್ ಎಲೆಕ್ಟ್ರಿಕ್ ಐರನ್ ಆರ್ ಪವರ್ ಕಾರ್ಡ್, ಸ್ಲೀವ್, ಹ್ಯಾಂಡಲ್, ಟಾಪ್ ಕವರ್, ಹೀಲ್ ಪ್ಲೇಟ್, ಪ್ರೆಷರ್ ಪ್ಲೇಟ್, ಆಸ್ಬೆಸ್ಟಸ್ ಶೀಟ್, ಹೀಟಿಂಗ್ ಎಲಿಮೆಂಟ್, ಮೈಕಾ ಇನ್ಸುಲೇಷನ್ ಆ್ಯಂಡ್ ಸೋಲ್ ಪ್ಲೇಟ್. So in an iron box, power cord plays a major role. It brings the power from socket of the switchboard to the electric, up to electric iron. It is consists of three wires. The colors of the wires are red, black and green, and it is actually a flexible wire consisting of an insulation of rubber. And after the rubber, it consists of a layer of cotton embedding. This cotton embedding avoids the wire due to avoid the wire from the heating effect heat. So akasmathage ee ond wire enadru iron box wire mel bidaga wire gen damage agde illa anno udeshakke ee reethi agirantha wires barse idu flexible agirutte.
ಜೊತೆಗೆ ಅದರಲ್ಲಿ ಮೂರು ಕಂಡಕ್ಟರ್ಸ್ ಇರುತ್ತೆ, ಮೂರು ಕಂಡಕ್ಟರ್ಸು ರಬ್ಬರ್ ಇನ್ಸುಲೇಷನ್ ಹಾಕಿರ್ತಾರೆ, ಮೂರು ಕಲರ್ಸ್ ಇರುತ್ತೆ, ರೆಡ್ಡು, ಗ್ರೀನು ಮತ್ತು ಬ್ಲ್ಯಾಕ್ ಅಂತ. ಅದಾದ ನಂತರ ಇದು ಭಾಳ ಸ್ಮೂತಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಇದನ್ನು ನಾವು ಈ ಒಂದು ಫಿಗರಲ್ಲಿ ನೋಡ್ಬೋದು. ನೆಕ್ಸ್ಟು ಸ್ಲೀವ್. ಸ್ಲೀವ್ ಅನ್ನೋಂಥ ಭಾಗ ಏನಿದೆ, ಈ ಸ್ಲೀವ್ ಭಾಗ ಒಂದು ಕೊನೆ ಆಗಿದೆ, ವೈರ್ನ ಒಂದು ತುದಿ ಆಗಿರುತ್ತೆ. ಇಲ್ಲಿ ಈ ತುದಿ ಭಾಗದಲ್ಲಿ ವೈರ್ ಕಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಬೈ ಲೂಸಿಂಗ್ ಇನ್ ಐರನ್ ಬಾಕ್ಸ್ ವಿ ಹ್ಯಾವ್ ಟು ಮೂವ್ ದಿ ಐರನ್ ಬಾಕ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಸೊ ಇದು ಐರನ್ ಬಾಕ್ಸನ್ನು ನಾವು ಬಹಳಷ್ಟು ಜಾಗಗಳಲ್ಲಿ ನಾವು ಬದಲಾಯಿಸಬೇಕಾಗುತ್ತೆ, ಅಥವಾ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಅದನ್ನು ಮೂವ್ ಮಾಡಬೇಕಾಗುತ್ತೆ. ಆ ಭಾಗದಲ್ಲಿ ಕಟ್ ಆಗೋ ಚಾನ್ಸ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸ್ಲೀವನ್ನು ಬಳಸ್ತಾರೆ. ಇನ್ನೇ ಹ್ಯಾಂಡಲ್. ಸೊ ಹ್ಯಾಂಡಲ್ ಇಸ್ ಎನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅನ್ ಎಲೆಕ್ಟ್ರಿಕ್ ಐರನ್. ಹಳೆ ಕಾಲದಲ್ಲಿ ಇದನ್ನು ವುಡ್ಡಿಂದ ಮಾಡ್ತಾಯಿದ್ರು, ಈಗಿನ ಕಾಲದಲ್ಲಿ ಇದನ್ನು ಇದು ಫೈಬರಿಂದ ಮಾಡ್ತಾರೆ, ಅಥವಾ ಒಂದು ಎಬೋನೇಟು ಅಥವಾ ಬೇರೆ ವಸ್ತುಗಳಿಂದ ಇದನ್ನು ಮಾಡ್ತಾರೆ. ಸೊ ತೆಳುವಾಗಿರೋಂಥ ಒಂದು ಟಾಪ್ ಕವರ್, ಟಾಪ್ ಕವರ್ ಇಲ್ಲಿದೆ. ಆ ಟಾಪ್ ಕವರು ಈ ಎಲ್ಲ ಪಾರ್ಟ್ಸನ್ನು ಇಲ್ಲಿರುವಂಥ ಎಲ್ಲ ಪಾರ್ಟ್ಸನ್ನು ಅದು ಕ್ಲೋಸ್ ಮಾಡೋದಕ್ಕೆ ಈ ಟಾಪ್ ಕವರ್ ನಾವು ಬಳಸ್ತೀವಿ. ಯಾವುದೇ ಒಂದು ಇಂಟರ್ನಲ್ ಪಾರ್ಟ್ಸ್ ಎಕ್ಸ್ಪೋಸ್ ಆಗದಿರ ಟಾಪ್ ಕವರ್ನ ನಾವು ಮೇಲ್ಭಾಗದಲ್ಲಿ ಬಳಸಿ ತೆಳುವಾಗಿರೋಂಥ ಒಂದು ಶೀಟಿಂದ ಮಾಡಿರೋಂಥ ಒಂದು ಬಾಕ್ಸ್ ಆಗಿರುತ್ತೆ. ಅದರ ನಂತರ ಹೀಲ್ ಪ್ಲೇಟ್. ಹೀಲ್ ಪ್ಲೇಟ್ ಅನ್ನೋದು ಒಂದು ಐರನ್ ಬಾಕ್ಸ್ನ ಕೊನೆಯಲ್ಲಿ ಬರುವಂಥ ಒಂದು ಭಾಗ ಆಗಿರುತ್ತೆ. ಇದನ್ನು ನಾವು ಐರನ್ ಬಾಕ್ಸ್ ಕೆಲಸ ಮಾಡದೇ ಇದ್ದಾಗ, ಐರನ್ ಬಾಕ್ಸ್ ಬಿಸಿ ಇದ್ದಾಗ ನಾವು ಈ ಐರನ್ ಬಾಕ್ಸ್ನ ಒಂದು ಸ್ಟ್ಯಾಂಡ್ ಥರ ಬಳಸ್ಕೊಂಡು ಇದನ್ನು ನಾವು ನಿಲ್ಲಿಸ್ತೀವಿ. ನಾವು ಸೊ ನಿಲ್ಲಿಸಲೇಬೇಕಾಗುತ್ತೆ, ಯಾವುದೇ ಕಾರಣಕ್ಕೆ ನಾವು ಐರನ್ ಬಾಕ್ಸನ್ನು ಬಿಸಿ ಇದ್ದಾಗ ಮಲಗಿಸ್ಬಾರ್ದು. ಸೊ ಅದಾದ ನಂತರ ಪ್ರೆಷರ್ ಪ್ಲೇಟ್. ಈ ಹೀಟಿಂಗ್ ಎಲಿಮೆಂಟ್, ಸೋಲ್ ಪ್ಲೇಟು, ಹೀಟಿಂಗ್ ಎಲಿಮೆಂಟು, ಆಸ್ಬೆಸ್ಟಾಸ್ ಶೀಟು ಮತ್ತು ಪ್ರೆಷರ್ ಪ್ಲೇಟು ಒಂದೇ ಭಾಗದಲ್ಲಿ ಫಿಕ್ಸ್ ಆಗಿರುತ್ತೆ. ಇದು ಈ ನಾಲ್ಕು ಪಾರ್ಟ್ಸು ಒಂದೇ ರೀತಿ ಫಿಕ್ಸ್ ಆಗಿರಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಹೀಟಿಂಗ್ ಎಲಿಮೆಂಟಲ್ಲಿ ಉತ್ಪತ್ತಿಯಾಗುವಂಥ ಹೀಟು ಅದು ತಳಕ್ಕೆ ಅಥವಾ ಬಾಟಮ್ಗೆ ಹೋಗಬೇಕಾಗುತ್ತೆ. ಮೇಲ್ಭಾಗಕ್ಕೆ ಆಸ್ಬೆಸ್ಟಾಸ್ ಶೀಟ್ ಇದ್ದು ಅದರ ಮೇಲೆ ಪ್ರೆಷರ್ ಪ್ಲೇಟ್ ಇರುತ್ತೆ. ಸೊ ಪ್ರೆಷರ್ ಪ್ಲೇಟು ಮತ್ತು ಒಂದು ಆಸ್ಬೆಸ್ಟಾಸ್ ಶೀಟನ್ನು ನಾವು ಉಪಯೋಗಿಸೋಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಹೀಟ್ ಮೇಲಕ್ಕೆ ಬರ್ದಿರೋ ಇರಲಿ, ಇನ್ನೊಂದು ಹೀಟಿಂಗ್ ಎಲಿಮೆಂಟು ಟೈಟಾಗಿ ಸೋಲ್ ಪ್ಲೇಟ್ ಮೇಲೆ ಹೋಲ್ಡ್ ಆಗಿರಲಿ, ಅಥವಾ ಅದನ್ನು ಗಟ್ಟಿಯಾಗಲ್ಲಿ ಹೋಲ್ಡ್ ಮಾಡೋದಕ್ಕೆ ನಾವು ಈ ಒಂದು ಪಾರ್ಟ್ಸನ್ನು ನಾವು ಬಳಸ್ತೀವಿ. ಜೊತೆ ಹೀಟಿಂಗ್ ಎಲಿಮೆಂಟು ಮೈಕಾ ಇನ್ಸುಲೇಷನನ್ನು ಹೊಂದಿರುತ್ತೆ, ರಿಬ್ಬನ್ ಟೈಪ್ ಒಂದು ಹೀಟಿಂಗ್ ಎಲಿಮೆಂಟನ್ನು ಹೊಂದಿರುತ್ತೆ. ಭಾಳ ತೆಳುವಾಗಿರೋಂಥ ಹೀಟಿಂಗ್ ಎಲಿಮೆಂಟ್ ಆಗಿರುತ್ತೆ ಇದು. ಬಹಳಷ್ಟು ಹೀಟಿಂಗ್ ಎಲಿಮೆಂಟು ಬಹಳಷ್ಟು ಟೆಂಪ್ರೇಚರ್ನ ಇದು ಅಪ್ ಟು ಒಂದು 1800 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 2000 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ನ ತಡೆಯುವಂಥ ಒಂದು ಹೀಟಿಂಗ್ ಎಲಿಮೆಂಟ್ ಆಗಿರುತ್ತೆ. ಸಾಮಾನ್ಯವಾಗಿ ಕಟ್ ಆಗೋದಿಲ್ಲ. ಇನ್ನು ಒಳಭಾಗದಲ್ಲಿ ಬಳಸೋಂಥ ಪಾರ್ಟ್ಸ್ ಏನಿದೆ ಅದು PVC ಅಥವಾ ಬೇರೆ ರೀತಿಯ ಒಂದು ಇದನ್ನು ನಾವು ಬಳಸೋಕ್ಕಾಗೋದಿಲ್ಲ, ಬಿಸಿ ಬರ್ತಾ ಇರುತ್ತೆ ಪಾರ್ಟ್ಸ್ ಎಲ್ಲ. ಸೊ ಹಾಗಾಗಿ ಇಲ್ಲಿ ಒಳಭಾಗದಲ್ಲಿ ನಾವು ಪೋರ್ಸ್ಲೈನು, ಮೈಕಾ, ಆಸ್ಬೆಸ್ಟಾಸು ಈ ರೀತಿಯಾಗಿರುವಂಥ ಇನ್ಸುಲೇಟರ್ಸನ್ನು ನಾವು ಬಳಸ್ತೀವಿ. ಈ ಎಲ್ಲ ಇನ್ಸುಲೇಟರ್ಸು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಬಿಸಿಯನ್ನು ತಡೆಯುವಂಥ ಇನ್ಸುಲೇಟರ್ಸ್ ಆಗಿರುತ್ತೆ. ಜೊತೆಗೆ ಹೀಟಿಂಗ್ ಎಲಿಮೆಂಟ್ಗೆ ಸರಿಯಾದ ರೀತಿಯಲ್ಲಿ ನಾವು ಪವರನ್ನು ಕೊಡಬೇಕು. ಸೊ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಪವರು ಬಾಡಿಯಲ್ಲಿ ಹರಿಯುವಂಥ ಚಾನ್ಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಎಲ್ಲ ಪಾರ್ಟ್ಸನ್ನು ನಾವು ಇದರಲ್ಲಿ ನೋಡ್ತೀವಿ. ಇನ್ನು ಸೋಲ್ ಪ್ಲೇಟ್. ಸೋಲ್ ಪ್ಲೇಟ್ ಬಹಳ ಮುಖ್ಯವಾಗಿರುವಂಥ ಒಂದು ಭಾಗ ಆಗಿರುತ್ತೆ. ಸೋಲ್ ಪ್ಲೇಟು ಬಾಟಮಲ್ಲಿರುತ್ತೆ. ಸೊ ಬಿಸಿ ಇಲ್ಲಿಂದ ಹೀಟಿಂಗ್ ಎಲಿಮೆಂಟಿಂದ ಡೈರೆಕ್ಟಾಗಿ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಮೇಲ್ಭಾಗಕ್ಕೆ ಆದಷ್ಟು ಬಿಸಿ ಕಡಿಮೆ ಹೋಗುತ್ತೆ. ಕೆಳಭಾಗದಲ್ಲಿ ಬರುವಂಥ ಒಂದು ಆ ಒಂದು ಸೋಲ್ ಪ್ಲೇಟಿನ ಒಂದು ಸೋಲ್ ಪ್ಲೇಟ್ ಬಂದು ಇಟ್ ಈಸ್ ಮೇಡ್ ಅಪ್ ಆಫ್ MS ಇಂದ ಮಾಡಿರ್ತಾರೆ. ಜೊತೆಗೆ ಇಟ್ ಕನ್ಸಿಸ್ಟ್ ಕ್ರೋಮಿಯಂ ಕೋಟಿಂಗ್. ಇದ್ರ ಮೇಲೆ ಒಂದು ಕ್ರೋಮಿಯಂ ಕೋಟಿಂಗ್ ಅಥವಾ ಪ್ಲೇಟಿಂಗನ್ನು ನಾವು ಕಾಣ್ಬೋದು. ಇದು ಭಾಳ ಸ್ಮೂತ್ ಆಗಿರುತ್ತೆ ಮತ್ತು ಬಿಸಿ ಇಲ್ಲಿನ ಈ ಒಂದು ಕ್ಲಾತ್ಗೆ ಟ್ರಾನ್ಸ್ಫರ್ ಆಗುತ್ತೆ ಬೈ ಕಂಡಕ್ಷನ್. ಆ್ಯಂಡ್ ನಾವು ವಿಲ್ ಗೋ ಫಾರ್ ಟೈಪ್ಸ್. ಇಫ್ ಯು ಗೋ ಫಾರ್ ದಿ ಟೈಪ್ಸ್ ಆಫ್ ಎನ್ ಎಲೆಕ್ಟ್ರಿಕ್ ಐರನ್, ದರ್ ಆರ್ ತ್ರೀ ಟೈಪ್ಸ್. ದೇ ಆರ್ ಸೆಟ್ ಟು ಬಿ ಆರ್ಡಿನರಿ ಅಥವಾ ನಾನ್ ಆಟೋಮೆಟಿಕ್ ಎಲೆಕ್ಟ್ರಿಕ್ ಐರನ್. ಇನ್ ದಿಸ್ ಎಲೆಕ್ಟ್ರಿಕ್ ಐರನ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಡ್ಜಸ್ಟ್ ದಿ ಟೆಂಪರೇಚರ್. ಸೊ ಇಫ್ ಯು ಪ್ರೊವೈಡ್ ದಿ ಸಪ್ಲೈ ಕಂಟಿನ್ಯೂಸ್ಲಿ ದ ಇಟ್ ಗೋಸ್ ಆನ್ ಗೆಟ್ಸ್ ದಿ ಹೀಟ್ ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕಂಟ್ರೋಲ್ ದಿ ಹೀಟ್ ಇನ್ ಸಚ್ ಕೇಸ್ ಆಫ್ ಇನ್ ಆರ್ಡಿನರಿ ನಾನ್ ಆಟೋಮೆಟಿಕ್ ಎಲೆಕ್ಟ್ರಿಕ್ ಐರನ್. ಇನ್ ಕೇಸ್ ಆಫ್ ಎನ್ ಆಟೋಮೆಟಿಕ್ ಎಲೆಕ್ಟ್ರಿಕ್ ಐರನ್ ವಿ ಕ್ಯಾನ್ ಕಂಟ್ರೋಲ್ ದ ಟೆಂಪರೇಚರ್. ಇಲ್ಲಿ ನಾವು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ಕಂಟ್ರೋಲ್ ಮಾಡಿ ನಾವು ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿ ಮಾತ್ರ ನಾವು ಈ ಒಂದು ಎಲೆಕ್ಟ್ರಿಕ್ ಐರನಿಂದ ಪಡಿಬೋದಾಗಿರುತ್ತೆ. ಇನ್ನು ಮೂರನೇದಾಗಿ ಸ್ಟೀಮ್ ಎಲೆಕ್ಟ್ರಿಕ್ ಐರನ್. ಸೊ ಇದು ಕೂಡ ಒಂದು ಆಟೋಮೆಟಿಕ್ ಸಿಸ್ಟಮನ್ನು ಒಂದು ಹೀಟನ್ನು ಕಂಟ್ರೋಲ್ ಮಾಡೋ ಸಾಧನ ಹೊಂದಿರುತ್ತೆ. ಜೊತೆಗೆ ನಾವು ಐರನ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಬೇಕಾಗಿರುವಂಥ ಒಂದು ನೀರು ಸ್ಪ್ರೇ ರೂಪದಲ್ಲಿ ಅಥವಾ ಒಂದು ಸ್ಟೀಮ್ ರೂಪದಲ್ಲಿ ಬಟ್ಟೆ ಮೇಲೆ ಸ್ಪ್ರೇ ಆಗೋದಕ್ಕೆ ಈ ಒಂದು ಸ್ಟೀಮ್ ಎಲೆಕ್ಟ್ರಿಕ್ ಐರನ್ ನಾವು ಬಳಸ್ತೀವಿ. ಆರ್ ಗೋಯಿಂಗ್ ಟು ಯೂಸಿಂಗ್ ದ ಸ್ಟೀಮ್ ಐರನ್ ಆಲ್ಸೋ ಆರ್ ಇಟ್ ಈಸ್ ದ ಇಂಪ್ರೂವ್ಡ್ ಫಾರ್ಮ್ ಆಫ್ ದೀಸ್ ಟು ಎಲೆಕ್ಟ್ರಿಕ್ ಐರನ್ಸ್.
working. It works on the principle of heating effect of electric current. When a current is passed through the heating element, it heats up. The heat is distributed to sole plate through the conduction. So whenever a current passes through the heating element, the movement of electrons causes bombarding of electrons in the heating element and causes the heat. The heat is mainly due to resistance in the heating element, and mainly heat produced in a element or conductor depends upon the I square or T. I square is the current square, R is the resistance of the conductor or element, T is the time taken. So Joule's law prakara enagutte heat utpatti aguvanta ondu factors yavudar mele depend agirutte antu helidre I square RT by J. J annadu ond constant agirutte. So astu calories heat alli produce agutte. In the bottom this figure consists circuit diagram of an electric iron. Mainly it consists of 3 pin top and 3 a cable consisting of 3 wires, and one wire is connected to body of the electric current. Body of the electric current is made up of metal, and the third wire, green wire, is connected to the body, which is known as earth wire, and the red wire is connected to phase, which is given to one end of the heating element, and another end of the heating element is connected to the neutral of the power supply. This arrangement we can observe in an electric iron. So idralli ಈ ಒಂದು ಎಲೆಕ್ಟ್ರಿಕ್ ಐರನ್ನಲ್ಲಿ ಇರುವಂಥ ಒಂದು ಸರ್ಕ್ಯೂಟ್ ಅನ್ನು ತೋರಿಸಲಾಗಿದೆ. ಒಂದು 3 ಪಿನ್ ಟಾಪ್ ಇದೆ, ಒಂದು ಕೇಬಲ್ಲು, ಮೂರು ವೈರ್ಸನ್ನು ಹೊಂದಿರುವಂಥ ಒಂದು ಕೇಬಲ್ ಇದೆ, ಹಾಗೂ ಒಳಭಾಗದಲ್ಲಿ ಎರಡು ಕನೆಕ್ಷನ್ಸ್ ಇದ್ದು ಎರಡು ಕನೆಕ್ಷನ್ಸಿಂದ ಹೀಟಿಂಗ್ ಎಲಿಮೆಂಟ್ಗೆ ಸಪ್ಲೈ ಹೋಗಿರುತ್ತೆ. ಒಂದು ವೈರ್ ಬಂದು ಬಾಡಿಗೆ ಅರ್ಥ ಆಗಿರುತ್ತೆ. ಸೊ ಹಾಗಾಗಿ ಒಂದು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನಾವು ಆ ಒಂದು ಎಲೆಕ್ಟ್ರಿಕ್ ಐರನ್ನ ಒಂದು ಒಳಭಾಗದಲ್ಲಿರುವಂಥ ಒಂದು ಕನೆಕ್ಷನ್ಸನ್ನು ಅಬ್ಸರ್ವ್ ಮಾಡ್ಬೋದು. ರಿಪೇರಿಂಗ್ or servicing. So if you go for a repairing, you have to follow some steps to make the repairing. They are said to be: conduct a visual examination for broken parts. ಮೊದಲಿಗೆ ನಾವು ಐರನ್ ಬಾಕ್ಸನ್ನು ಎಲ್ಲ ಭಾಗಗಳನ್ನ ಫಿಸಿಕಲಿ ಚೆಕ್ ಮಾಡಬೇಕಾಗುತ್ತೆ. ಬ್ರೇಕೇಜಸ್ಗೆ ಮತ್ತು ಡ್ಯಾಮೇಜಸ್ಗೆ ಇದಕ್ಕೆಲ್ಲ ನಾವು ಚೆಕ್ ಮಾಡಿ ಫಸ್ಟೇ ನಾವು ನೋಡ್ಕೋಬೇಕು. Listen to the customer's complaint. ಆ ಕಸ್ಟಮರ್ ಏನಿದ್ದಾರೆ, ಅದು ಒಂದು ಕಸ್ಟಮರ್ ಹೇಳುವಂಥ ಒಂದು ಕಂಪ್ಲೇಂಟನ್ನು ನಾವು ಕೇಳಬೇಕು. ಅದು ಕೆಲಸ ಮಾಡ್ತಾ ಇದೆ ಇಲ್ಲ, ಶಾಕ್ ಹೊಡಿತಾ ಇದೆ ಅಂತ ಏನಾದರೂ ಒಂದು ಕಂಪ್ಲೇಂಟನ್ನು ನಾವು ರಿಸೀವ್ ಮಾಡ್ಕೋಬೇಕು. ಸೊ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಅದನ್ನು ರೆಡಿ ಮಾಡಬೇಕಾಗುತ್ತೆ. ಕಂಡಕ್ಟ್ ಪ್ರಿಲಿಮಿನರಿ ಟೆಸ್ಟ್ ಫಾರ್ ಓಪನ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್ ಅರ್ತ್ ಫಾಲ್ಟ್ಸ್ ಬೈ ಟೆಸ್ಟ್ ಲ್ಯಾಂಪ್ ಆರ್ ಬೈ ಮಲ್ಟಿಮೀಟರ್. ಮೊದಲಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಐರನ್ ಬಾಕ್ಸ್ನ ನಾವು ಮಲ್ಟಿಮೀಟರ್ ಅಥವಾ ಟೆಸ್ಟ್ ಲ್ಯಾಂಪಿಂದ ಶಾರ್ಟ್ ಸರ್ಕ್ಯೂಟು, ಓಪನ್ ಸರ್ಕ್ಯೂಟು ಮತ್ತು ಅರ್ತ್ ಫಾಲ್ಟ್ಗೆ ನಾವು ಟೆಸ್ಟ್ಗಳನ್ನ ಮಾಡಿ ಅದನ್ನು ನಾವು ಫಾಲ್ಟ್ಸನ್ನು ನಾವು ತಿಳ್ಕೋಬೇಕಾಗಿರುತ್ತೆ. ಆ್ಯಂಡ್ ಫೋರ್ತ್ ಪಾಯಿಂಟ್ ಈಸ್ ಡಿಸ್ಮೆಟಲ್ ದಿ ಐರನ್ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ಚೆಕ್ ದಿ ಇಂಟರ್ನಲ್ ಪಾರ್ಟ್ಸ್. ಸೊ ಒಂದೊಂದು ಭಾಗನ ನಾವು ಪಾರ್ಟ್ಸನ್ನು ಪಾರ್ಟ್ ಬೈ ಪಾರ್ಟ್ ಅದನ್ನು ಬಿಚ್ಚುತ್ತಾ ಹೋಗಬೇಕು. ಜೊತೆಗೆ ಪಾರ್ಟ್ಸ್ ನಮಗೆ ಏನೇನು ಫಾಲ್ಟ್ ಇದೆ ಅಂತ ನಾವು ಅದನ್ನಲ್ಲಿ ಟೆಸ್ಟ್ ಮಾಡಬೇಕು ಅಥವಾ ಕಂಡುಹಿಡಿಬೇಕು. ಆ್ಯಂಡ್ ರೀಪ್ಲೇಸ್ ದಿ ಡಿಫೆಕ್ಟಿವ್ ಪಾರ್ಟ್ಸ್ ಆ್ಯಂಡ್ ಮೇಕ್ ದ ಫೈನಲ್ ಟೆಸ್ಟ್. ಸೊ ನಾವು ಏನು ಫಾಲ್ಟ್ಸ್ ಸಿಗುತ್ತೆ ನಮಗೆ ಅಥವಾ ಏನು ಡಿಫೆಕ್ಟಿವ್ ಪಾರ್ಟ್ಸ್ ಇರುತ್ತೆ ಪಾರ್ಟ್ಸನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಫೈನಲ್ ಟೆಸ್ಟನ್ನು ನಾವು ಮತ್ತೆ ಓಪನ್ ಸರ್ಕ್ಯೂಟು, ಶಾರ್ಟ್ ಸರ್ಕ್ಯೂಟು ಮತ್ತು ಅರ್ತ್ ಫಾಲ್ಟ್ ಟೆಸ್ಟನ್ನು ನಾವು ಇದಕ್ಕೆ ಮಾಡಬೇಕಾಗಿರುತ್ತೆ. ರಿಯಸೆಂಬಲ್ ದಿ ಎಲೆಕ್ಟ್ರಿಕ್ ಐರನ್. ಸೊ ಎಲ್ಲ ಪಾರ್ಟ್ಸು ಬದಲಾಯಿಸಿದ್ಬಿಟ್ಟು ಆದಮೇಲೆ ನೆಕ್ಸ್ಟು ರಿಯಸೆಂಬಲ್ ಎಲೆಕ್ಟ್ರಿಕ್ ಐರನ್, ಟೆಸ್ಟ್ ಇಟ್ ಒನ್ಸ್ ಅಗೈನ್ ಫಾರ್ ಡೆಲಿವರಿ. ಸೊ ಎಲ್ಲ ಒಂದು ಪಾರ್ಟ್ಸು ಫಿಟ್ಟಿಂಗ್ ಆದಮೇಲೆ ನಾವೇನು ಮಾಡಬೇಕು ಅದನ್ನು ಮತ್ತೆ ಒಮ್ಮೆ ಟೆಸ್ಟ್ ಮಾಡಬೇಕು ಮತ್ತು ಪವರಲ್ಲಿ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದನ್ನು ಡೆಲಿವರಿ ಕೊಡಬೇಕಾಗಿರುತ್ತೆ. ಸೊ ವಾಚ್ ದಿಸ್ ವಿಡಿಯೋ ಟು ನೋ ದಿ ರಿಪೇರಿಂಗ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಐರನ್ ಇನ್ ತೆಲುಗು. మెకానిక్ షాపుల వద్దకు వెళ్ళి గంటల తరబడి అక్కడ కాసి చేయించే కన్నా మీరు ఈ వీడియో చూసి మీరు సొంతంగా ఇంట్లోనే ఐరన్ బాక్స్కి ఎలా కొత్త కాయిల్ వేసుకోవాలి అన్నది ఈ వీడియో ద్వారా మీరు నేర్చుకుంటారు. ఓకే ఫ్రెండ్స్, ముందుగా ఐరన్ బాక్స్ యొక్క పైభాగాన బోల్ట్లు అనేవి ఉంటాయి, ఆ బోల్ట్ అనేవి ఓపెన్ చేసుకుంటే పైన కవర్ అనేది వస్తుంది అన్నమాట. పైన పార్ట్ కింద ఒక పార్ట్ పైన ఒక పార్ట్ రెండు ఉంటాయి, మధ్యలో కాయిల్ ఉంటుంది. మీకు హీట్ కానప్పుడు కాయిల్ అనేది పోవడం ఇలా జరుగుతుంది అన్నమాట.
ఫ్రెండ్స్ కాయిల్ మార్చేటప్పుడు ఇందులో పాత కాయిల్ది ఏదైతే ఉందో డస్ట్ దానికి సంబంధించిన మెటీరియల్ మొత్తం నీట్గా క్లీన్ చేసుకోవాలి. ఎటువంటి తుప్పు కానీ ఎటువంటి కార్బన్ కానీ ఉండకూడదు. నీట్గా ఫైల్తో క్లీన్ నీట్గా క్లీన్ చేసుకోవాలి. కాయిల్ అనేది ఇస్త్రీ బట్టికి సంబంధించిన వాటేజ్ మాత్రమే తీసుకోవాలి. ఎక్కువ తీసుకోకూడదు, తక్కువ తీసుకోకూడదు. నేనైతే దీనికి సంబంధించిన కాయిల్ అయితే తీసుకున్నాను. ఇదేంటంటే ఒకవైపు దలసరగా ఉంటుంది, రెండో వైపు పలచగా ఉంటుంది. ఈ అబ్రకం ఉన్న వైపు కింద వైపు పెట్టాలి, ఈ లావుగా ఉండే ఫోమ్ టైపు పైవైపు పెట్టాలన్నమాట. ఆ రెండు దానికైతే రెండు ఫోల్స్ ఉంటాయి, రెండు క్లిప్పులు లాంటివి, వీటిలో పెట్టి ఫిట్ చేయాలి. ఇలా రెండు ఓపెన్ చేసుకుంటే ఇవి ఓపెన్ అవుతాయి. మధ్యలో ఈ వైట్గా ఉన్నది షార్ట్ కాకుండా ఉండడానికి రెండు పెడతారనమాట. అవి రిమూవ్ చేయకూడదు, అవి ఎలాగ ఉండాలో అలాగే ఉండాలి. అవి కానీ మీరు తీసేస్తే షాక్ అనేది కొడుతుంది. ఈ కాయిల్ యొక్క అవి రెండు దాంట్లో పెట్టి నీట్గా ఫిట్ చేసుకోవాలి. ఫ్రెండ్స్ కాయిల్ మార్చడం పెద్ద కష్టమేం కాదు, చాలా సింపుల్. తెలియకపోతే షాక్ కొడుతుంది అని భయపడతాం. ఇది షాక్ అవ్వకుండా ఉండడానికి మధ్యలో తగలకుండా మధ్యలో అయితే పెంగాని టైపు వాషర్స్ ఉంటాయి, వాటికి ఐరన్కి సంబంధం లేకుండా అవి ఇస్తారనమాట. అవి మీరు పెట్టి టైట్గా ఫిట్ చేస్తారు. ఈ విధంగా ఫిట్ చేసిన తర్వాత ఈ కాయిల్కి అయితే కన్నాలు అనేవి సూటబుల్ అవ్వలేదు, నేను కట్ చేసుకుంటున్నాను. మీరు సూటబుల్గా దొరికిన కాయిల్ అయితే తీసుకోండి, లేదంటే ఈ విధంగా కట్ చేసినా ఎటువంటి ప్రాబ్లం లేదు. కాయిల్ కట్ చేసేటప్పుడు కాయిల్ తగిలిపోకూడదు, ఇలా చూసుకోవాలి. తర్వాత కాయిల్ ఫిట్ చేసిన తర్వాత వాటికున్న బ్లేడ్లు రెండు ఉంటాయి కదా, అవి ఐరన్ బాడీకి తగులుతున్నాయా లేదా చూసుకొని సెంటర్లో ఇలా ఉంచుకోవాలి. ఐరన్ బాడీకి తగలకూడదు, అది తగిలితే మనకు షాక్ కొడుతుంది. అంతేగాని మధ్యలో టేప్ చుట్టడం అలాంటివి చేయకూడదు, ఎందుకంటే అది హీట్ అవుతుంది కాబట్టి. జస్ట్ మధ్యలో ఖాళీ ఉంటుంది, దాంట్లో ఇలా ఫ్రెష్ చేస్తే అక్కడే ఉండిపోతుంది అన్నమాట నీట్గా. నేను మరోసారి క్లీన్ చేస్తున్నాను. నీట్ అండ్ క్లీన్గా ఉండాలి, ఎందుకంటే ఫిట్ చేసేటప్పుడు కాయిల్ యొక్క లీడిల్కి హైట్ తక్కువలు అవ్వకూడదు అన్నమాట, బర్న్ అయిపోతుంది. అలా ఫిట్ చేసి నీట్గా ఫిట్ చేసేయండి. ఇక టెస్టింగ్ చేసే విధానం ఒకసారి చూడండి. టెస్టింగ్ చేసేటప్పుడు బజర్ రేంజ్లో పెట్టుకోండి. మీటర్ 100 రూపీస్ ఉంటుంది, పెద్ద రేటింగ్ కాదు. బజర్ రేంజ్లో పెట్టుకుంటే ఇలాగ బజర్ అనేది వస్తుంది. మీరు సైడ్కి ఇలా బాడీకి మీరు టచ్ చేసినట్లయితే బజర్ అనేది మోగుతుంది. ఇలా బజర్ మోగేటప్పుడు ఒక ఫోల్ తీసి, సెంటర్లో ఉన్న రెండు పిన్నులకి పెట్టాలి. పెట్టేటప్పుడు బజర్ అనేది మోగకూడదు, అప్పుడే మీకు కరెంట్ అనేది కొట్టదు. ఓకే ఫ్రెండ్స్, నేను ఒకసారి మీకు హీట్ అవుతుందో లేదో కూడా మీకు చూపిస్తాను. ఫ్రెండ్స్, ఈ వీడియో అయితే ఏమీ తెలియని కొత్త వాళ్ళకి. ఓకే ఫ్రెండ్స్, ఇటువంటి వీడియోలు కావాలి అని మీరు మెకానిక్స్. సో డియర్ స్టూడెంట్స్, సో ఫార్ I have given some information regarding an electric iron which works on the principle of heating effect of electric current. Even though electric iron is this electric iron is a common home appliance, and I have given the parts, name of the parts and working principle, types of electric iron and so many things. So now you have to answer for these assignment questions in this session. First question is, write the working principle of an electric iron. Electric iron no yav principle mele kelsa madutte annadana neevu baribekagutte.
And second question is, who invented the electric iron and what is the use of electric iron? ಇದನ್ನು ಯಾರು ಕಂಡುಹಿಡಿದ್ರು ಮತ್ತು ಇದರ ಒಂದು ಯೂಸ್ ಏನು ಅಂತ ನೀವು ಹೇಳಬೇಕು, ಬರೀಬೇಕು. ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಟೇಕನ್ ವೈಲ್ ರಿಪೇರಿಂಗ್ ಎನ್ ಎಲೆಕ್ಟ್ರಿಕ್ ಐರನ್. ಒಂದು ಎಲೆಕ್ಟ್ರಿಕ್ ಐರನ್ ನಮ್ಮ ಹತ್ರ ರಿಪೇರಿಗೆ ಬಂದಾಗ ರಿಪೇರಿ ಮಾಡೋ ಸಂದರ್ಭದಲ್ಲಿ ಯಾವ್ಯಾವ ಪ್ರಿಕಾಷನ್ಸ್ ಅಥವಾ ಯಾವ ಸ್ಟೆಪ್ಸನ್ನು ತೊಗೊಂಡು ನಾವು ಅದನ್ನು ಸರಿಪಡಿಸಬೇಕು ಅನ್ನೋದನ್ನು ನೀವು ಬರೀಬೇಕು. ಆ್ಯಂಡ್ ಡಿಸ್ ದಿ ಪಾರ್ಟ್ಸ್ ಆಫ್ ನಾನ್ ಆಟೋಮೆಟಿಕ್ ಎಲೆಕ್ಟ್ರಿಕ್ ಐರನ್. ಒಂದು ನಾನ್ ಆಟೋಮೆಟಿಕ್ ಅಥವಾ ಆರ್ಡಿನರಿ ಐರನ್ ಬಾಕ್ಸ್ ಅಥವಾ ಐರನ್ ಎಲೆಕ್ಟ್ರಿಕ್ ಐರನ್ ಏನಿದೆ ಅದರ ಒಂದು ಪಾರ್ಟ್ಸನ್ನು ನೀವು ಬರೀಬೇಕಾಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೋ ಫಾರ್ ಐ ಹ್ಯಾವ್ ಗಿವನ್ ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಎಲೆಕ್ಟ್ರಿಕ್ ಐರನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ PPT ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್.